ಇದು ಏರ್ಪೋರ್ಟ್ ಅಲ್ಲ ಗುರು, ಬೆಂಗಳೂರಿನ ರೈಲ್ವೆ ನಿಲ್ದಾಣ ಇದು. ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ನೋಡಿ, ಹೆಂಗೆ ಸೆಳೆಯುತ್ತೆ ನೋಡಿ. ನಮಸ್ಕಾರ ಗೆಳೆಯರಿಗೆಲ್ಲ, ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆದುರಿಗೆ ಬರ್ತಾ ಇದ್ದೀನಿ. ಹೊಸ ಟ್ರಾವೆಲ್ ಸರಣಿ ಶುರುವಾಗ್ತಾ ಇದೆ. ಅಂದಾಗೆ ನಾವು ಈ ಸಾರಿ ತಮಿಳ್ನಾಡಿನ ಕಡೆಗೆ ಹೊರಟಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಚೋಳರ ಆಳ್ವಿಕೆಯ ಪ್ರದೇಶದ ಕಡೆಗೆ ನಾವು ಹೋಗ್ತಾ ಇದ್ದೇವೆ. ಇನ್ನೊಂದು ಪ್ರಮುಖ ಸಂಗತಿ ಅಂದರೆ, ನಮ್ಮ ಭಾರತದ ದಕ್ಷಿಣದ ತುದಿ ಅಂತ ಕರೆಸಿಕೊಂಡಂತಹ ಕನ್ಯಾಕುಮಾರಿಯನ್ನು ನೋಡೋಕ್ಕೆ ನಾವು ಹೊರಡ್ತಾ ಇದ್ದೇವೆ. ಕನ್ಯಾಕುಮಾರಿಯ ಜೊತೆಗೆ ಸುತ್ತಮುತ್ತಲ ಇನ್ನಷ್ಟು ಪ್ರದೇಶಗಳನ್ನು ನಿಮಗೆ ತೋರಿಸೋದು ನಮ್ಮ ಉದ್ದೇಶ. ಇನ್ನೊಂದು ಸರಣಿ ಹಾಗೂ ಇನ್ನೊಂದು ಹಲವು ಭಾಗಗಳಲ್ಲಿ ನಿಮ್ಮೆದುರಿಗೆ ಇನ್ನಷ್ಟು ಆಕರ್ಷಕ ವಿಡಿಯೋಗಳು ಬರಲಿಕ್ಕಿದೆ. ನಮ್ಮನ್ನು ಎಂದಿನಂತೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಕೊಡೋದಕ್ಕೆ ಮರಿಬೇಡಿ. ಧನ್ಯವಾದ. ಬೆಂಗಳೂರಿಂದ ತಮಿಳ್ನಾಡಿನ ನಾಗರ್ಕೋಯಿಲಿಗೆ ಹೋಗಲಿಕ್ಕೆ ಸರಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣದಿಂದ ರೈಲ್ ಇದೆ. ನಾವು ಇವಾಗ ಅಲ್ಲಿ ಬರ್ತಾ ಇದ್ದೇವೆ ನೋಡಿ. ಇದು ಸರಂ ವಿಶ್ವೇಶ್ವರಯ್ಯ ರೈಲ್ವೆ ನಿಲ್ದಾಣ. ಒಳ್ಳೆ ಏರ್ಪೋರ್ಟ್ ನಿರ್ಮಾಣ ಮಾಡ್ದಂಗೆ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಇದು ಇದ್ರ ಬಗ್ಗೆ ತುಂಬ ಕೇಳಿದ್ವಿ, ಇವತ್ತು ನೋಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸರ್, ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ನ ಎಲಿವೇಟರ್ಗಳನ್ನು ನೋಡಿ ಹೇಗೆ ಚೆನ್ನಾಗಿದೆ ಅಂತ. ಹೊರಭಾಗ ಮಾತ್ರ ಅಲ್ಲ, ಒಳಗಡೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಂಗಳೂರಿನ ಸಬರ್ಬನ್ ಏರಿಯಾ ಇದು. ಇಲ್ಲಿಂದ ದಕ್ಷಿಣ ಭಾರತದ ಕಡೆಗೆ ಹೋಗುವ ಎಲ್ಲ ರೈಲುಗಳು ಇದೇ ನಿಲ್ದಾಣದಿಂದ ಹೊರಡುತ್ತೆ. ಚೆನ್ನೈ ಇರ್ಬೋದು ಅಥವಾ ಕನ್ಯಾಕುಮಾರಿ ಇರ್ಬೋದು ಅಥವಾ ಕೇರಳದ ಬೇರೆ ಬೇರೆ ಕಡೆಗೆ ಹೊರಡುವಂಥ ಎಲ್ಲ ರೈಲುಗಳು ಕೂಡ ಇದೇ ನಿಲ್ದಾಣದಿಂದ ಹೊರಡುತ್ತೆ ನೋಡಿ. ಇಲ್ಲಿನ ಸೌಕರ್ಯಗಳು ಕೂಡ ತುಂಬ ಚೆನ್ನಾಗಿದೆ. ತುಂಬ ಆಕರ್ಷಕವಾಗಿ ಈ ನಿಲ್ದಾಣವನ್ನು ಮಾಡಿದ್ದಾರೆ. ಇದು ನೋಡಿ, ಈಗ ನಾವು ಹೊರಡ್ತಾ ಇರುವಂಥ ಟ್ರೈನ್ ಇದು ನಾಗರ್ಕೋಯಿಲ್ ಟ್ರೈನು. ಖಾಲಿ ಖಾಲಿ ಇದೆ, ಇನ್ನೊಂದು ಹೊರಡ್ಬೋದು. ನಮಗೆ ಅಪ್ಪರ್ ಬರ್ತ್ ಸಿಕ್ಕಿದೆ ನಾವು ನೋಡಿ. ಇಲ್ಲಿ ಮೇಲ್ಗಡೆ ಎರಡು ಬರ್ತ್ ನಮ್ಮದು. ಇಲ್ಲಿಂದ ನಾವು ಹೊರಡ್ತಾ ಇದ್ದೇವೆ. ಇದು ನೋಡಿ, ಇದು ಇಲ್ಲಿ ನಮ್ಮ ರೈಲಿನ ಪಕ್ಕದಲ್ಲೇ ನಿಂತ್ಕೊಂಡಿರುವಂತಹ ರೈಲ್ ಇದು. ಇದು ಅಸ್ಸಾಂನ ಗುವಾಹಟಿಯಿಂದ ಬಂದಿದೆ ನೋಡಿ. ಇಲ್ಲಿ ಪಾನ್ ಸುಪಾರಿಯನ್ನು ಹಾಕಿ ಉಗಿದಿದ್ದಾರೆ ನೋಡಿ. ಹೇಗೆ ಅಲ್ಲಿ ರೈಲನ್ನು ಕ್ಲೀನ್ ಮಾಡೋದು ರೈಲ್ವೆ ಇಲಾಖೆ ಜವಾಬ್ದಾರಿನೋ, ಹಾಗೆ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಜವಾಬ್ದಾರಿ ಕೂಡ. ರೈಲ್ಗಳನ್ನು ಕ್ಲೀನಾಗಿಡಬೇಕು ಅನ್ನೋದು ನಮ್ಮ ಮೂಲ ಕರ್ತವ್ಯ. ಅದು ಸರ್ಕಾರ ಕ್ಲೀನಾಗಿಟ್ಟಿಲ್ಲ ಅಂತ ಹೇಳೋ ಮೊದಲು ನಾವೇ ಅದನ್ನು ಕ್ಲೀನಾಗಿಟ್ಕೋಬೇಕು. ಇದು ಈ ರೈಲುಗಳು ಭಾರತದ ಮೂಲೆ ಮೂಲೆಯನ್ನು ಬೆಸೆಯೋ ಕೆಲಸ ಮಾಡುತ್ತೆ. ಇಂತಹ ಕೆಲಸ ಮಾಡುವಂಥ ರೈಲುಗಳನ್ನು ನಾವು ಕ್ಲೀನಾಗಿಟ್ಕೊಳ್ಬೇಕಾಗಿರೋದು ನಮ್ಮ ಪ್ರಮುಖ ಕರ್ತವ್ಯ. ಅಂದಹಾಗೆ ನಮ್ಮ ಟ್ರೈನು ಹೊರಡ್ತಾ ಇದೆ. ಇದ್ರ ಮೂಲಕ ನಮ್ಮ ಚೋಳರ ನಾಡಿನ ಕಡೆಗಿನ ಜರ್ನಿ ಶುರುವಾಗಿದೆ. ಕನ್ಯಾಕುಮಾರಿ ಹಾಗೂ ಅದರ ಸುತ್ತಮುತ್ತಲ ಪ್ರದೇಶಗಳನ್ನು ನೋಡ್ಕೊಂಡು ಬರೋದು ನಮ್ಮ ಗುರಿ. ಹಾಗೆ ರಾಮೇಶ್ವರಮ್ಮನ್ನು ಸಾಧ್ಯವಾದರೆ ನೋಡ್ಕೊಂಬರೋಣ ಅಂತಿದ್ದೀವಿ. ಇವಾಗ SMBTಯಿಂದ ನಾವು ಹೊರಡ್ತಾ ಇದ್ದೀವಿ ಬೆಂಗಳೂರು. ಹಾಗೆ ಆಲ್ಮೋಸ್ಟ್ 620 ಕಿಲೋಮೀಟ್ರ್ ನಾಗರ್ಕೋಯಿಲು, ಅಲ್ಲಿಗೆ ಹೋಗುತ್ತೆ ಈ ಟ್ರೈನು. ಈಗ 5:30 ಸಂಜೆ, ನಾಳೆ ಬೆಳಗ್ಗೆ 7:30 ಅಲ್ಲಿಗೆ ಹೋಗಿ ಮುಟ್ಟುತ್ತೆ. ಮುಂದಿನ ಜರ್ನಿಯನ್ನು ನೀವು ಏನಾಯಿತು ಹೇಗೆಲ್ಲ ಆಯಿತು ಅದನ್ನ ವಿಡಿಯೋದಲ್ಲಿ ನೋಡ್ಬೋದಂತೆ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಾವಿವಾಗ ತಮಿಳ್ನಾಡಿನಲ್ಲಿ ಇದ್ದೀವಿ. ತಮಿಳ್ನಾಡಿನ ನಾಗರ್ಕೋಯಿಲ್ನ ಹತ್ತಿರದಲ್ಲಿ ನಾವಿವಾಗ ಇದ್ದೀವಿ. ನಿನ್ನೆ ರಾತ್ರಿ ನಾವು ಬೆಂಗಳೂರಿಂದ ಹೊರಟಿದ್ದು, ಆಲ್ಮೋಸ್ಟ್ 12-13 ಗಂಟೆಗಳ ಪ್ರಯಾಣ ಮುಗಿದಿದೆ.
ಇನ್ನೊಂದು ತಾಸಿನಲ್ಲಿ ನಾವು ನಾಗರಕೋಯಿಲ್ನಲ್ಲಿದ್ದೇವೆ. ನೀವು ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ನಾಗರಕೋಯಿಲ್ನ ವಿಶಾಲವಾದ ಬಯಲು ಪ್ರದೇಶ, ಗದ್ದೆಗಳನ್ನ ಇಲ್ಲಿ ಬೆಳೀತಾರೆ. ಹಾಗೆ ಇನ್ನೊಂದು ಸೈಡ್ನಲ್ಲಿ ನೋಡಿ, ಸುಂದರವಾದ ಸೂರ್ಯೋದಯ ಆಗ್ತಾ ಇದೆ. ನಾವು ಚಿಕ್ಕಂದಿನಲ್ಲಿ ಕೇಳಿದ್ವಿ ಕನ್ಯಾಕುಮಾರಿಯಲ್ಲಿ ಈ ಸೂರ್ಯೋದಯ ನೋಡೋದೇ ಒಂದು ಅದ್ಭುತ, ಇಲ್ಲಿನ ಸೂರ್ಯೋದಯ ಭಾಳ ಸುಂದರವಾಗಿರುತ್ತೆ ಅಂತ. ಅಂತಹ ಒಂದು ಸೂರ್ಯೋದಯಕ್ಕೆ ನಾವು ಇವಾಗ ಸಾಕ್ಷಿ ಆಗ್ತಾ ಇದ್ದೀವಿ. ನೀವು ನೋಡಿ ಇಲ್ಲಿ ಹೇಗಿದೆ ಅಂತ. ನಾವು ಇವಾಗ ನಾಗರಕೋಯಿಲ್ನ ಹತ್ತಿರದಲ್ಲಿದ್ದೇವೆ, ಆಲ್ಮೋಸ್ಟ್ ಒಂದು 50 ಕಿಲೋಮೀಟ್ರು. ಚುಮು ಚುಮು ಮುಂಜಾನೆ ಈಗ ತಾನೇ ಮಳೆ ಬಂದಿದೆ. ನಿಮಗೆ ಇಲ್ಲಿ ನೋಡಿ, ಇಲ್ಲೊಂದು ಬೆಟ್ಟ ಶ್ರೇಣಿ ಕಾಣಿಸ್ತಾ ಇದೆ. ಇದು ತಮಿಳುನಾಡು ಹಾಗೂ ಕೇರಳದ ಗಡಿಯಲ್ಲಿರುವಂತಹ ಅಗಸ್ತ್ಯ ಮಲೈ. ಇದು ಮಬ್ಬಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಇದು ಅಗಸ್ತ್ಯ ಮಲೈ ಪ್ರದೇಶ. ಇದು ಅಗಸ್ತ್ಯ ಮಲೈ ಬೆಟ್ಟ ಅಂತ ತುಂಬ ಹೆಸರುವಾಸಿ. ಇದು ನೋಡಿ ಇಲ್ಲಿ ಹೇಗಿದೆ ಅಂತ. ನಮ್ಮ ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ಬಯಲೇ ಬಯಲು ಇಲ್ಲಿದೆ ನೋಡಿ, ಇಂಥ ವಿಶೇಷ ಅಂತ.